ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಏಕೈಕ ಪರಿಮಾಣಕಾರಿ ಟ್ರೀಟ್ಮೆಂಟ್ ಏನು ಅಂದ್ರೆ ಅದು ಇನ್ಸುಲಿನ್ ಮಾತ್ರ. ಟೈಪ್ ಟೂ ಡಯಾಬಿಟಿಸ್ ಅಲ್ಲಿ ನಾವು ನಾಲ್ಕೋ ಐದೋ ಮಾತ್ರೆಗಳಿದೆ ಇದೆ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕೆ. ಆದ್ರೆ ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಇನ್ಸುಲಿನ್ ಮಾತ್ರ ಪ್ರಯೋಗ ಮಾಡ್ತೀವಿ. ಇದೇನಕ್ಕೆ? ಇವಾಗ ಟೈಪ್ ಒನ್ ಡಯಾಬಿಟಿಸ್ ನಲ್ಲಿ ಇನ್ಸುಲಿನ್ ಲೆವೆಲ್, ಇನ್ಸುಲಿನ್ ಎಷ್ಟು ಉತ್ಪತ್ತಿ ಆಗ್ತಾ ಇದೆ ಅಂತ ನೋಡಿದ್ರೆ, ಟೈಪ್ ಟು ಡಯಾಬಿಟಿಸ್ ಅಲ್ಲಿ ಎಷ್ಟು ಉತ್ಪತ್ತಿ ಆಗ್ತಾ ಇದೆಯೋ ಅದಕ್ಕೆ 100 to 1000 ಭಾಗ ಕಡಿಮೆ ಉತ್ಪತ್ತಿ ಆಗ್ತಾ ಇದೆ. ಸೊ ಇವಾಗ ಟೈಪ್ ಟು ಡಯಾಬಿಟಿಸ್ ಪೇಷಂಟ್ ಆಲ್ರೆಡಿ ಸಕ್ಕರೆ ಕಾಯಿಲೆ ಇರೋರ್ಗು ಸ್ವಲ್ಪ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆ ಇನ್ಸುಲಿನ್ ಲೆವೆಲ್ 1000 units 1000 units ಇದ್ರೆ ಟೈಪ್ ಒನ್ ಡಯಾಬಿಟಿಸ್ ಇರೋರ್ ಪೇಷಂಟ್ಸ್ಗೆ ಅದು 1 unit ಗಿಂತ ಕಡಿಮೆ ಇರುತ್ತೆ. ಸೊ ಹೀಗಿರುವಾಗ ನಾವು ಯಾವುದೇ ಮಾತ್ರೆನು ಇಲ್ಲ ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರು ಅದು ಪರಿಮಾಣ ಏನು ಬೀರೋದೇ ಇಲ್ಲ. ಇನ್ಸುಲಿನೇ ಡೈರೆಕ್ಟ್ ಆಗಿ ಕೊಟ್ಟರೆ ಸರಿಯಾಗಿ ಕೆಲಸ ಮಾಡುತ್ತೆ. ಇದಲ್ಲದೆ ಬೇರೆ ಕಂಟ್ರಿನಲ್ಲಿ, ಫಾರಿನ್ ಕಂಟ್ರೀಸ್ ಅಲ್ಲಿ, USA, ಯುರೋಪ್ ಮತ್ತೆ ಕೆನಡಾ, ಈ 3 ದೇಶಗಳಲ್ಲಿ ಮಾತ್ರ, ಯುರೋಪ್ ಮಹಾ ಯುರೋಪ್ ಖಂಡದಲ್ಲಿ ಮತ್ತೆ USA ಮತ್ತೆ ಕೆನಡಾ ಮಾತ್ರ ಇದು ಫೆಸಿಲಿಟಿ ಇದೆ. ಇದೇನಂದ್ರೆ ಐಲೆಟ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ನಾವು ಹೇಳ್ತೀವಿ. ಈ ಐಲೆಟ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ನ ಒಂದು ಪ್ರಯೋಗದ ಭಾಗವಾಗಿ ಮಾಡ್ತಾರೆ, ಒಂದು ಎಕ್ಸ್ಪೆರಿಮೆಂಟ್ ನ ಭಾಗವಾಗಿ ಮಾಡ್ತಾರೆ. ಇದು ಎಲ್ರಿಗೂ ನಾವು ಇದನ್ನ ಉಪಯೋಗಿಸಕ್ ಆಗೋದಿಲ್ಲ. ಎಲ್ಲಾ ಡಯಾಬಿಟೀಸ್, ಎಲ್ಲಾ ಟೈಪ್ ಒನ್ ಡಯಾಬಿಟೀಸ್ ಪೇಷಂಟ್ಸ್ಗೂ ನಾವು ಉಪಯೋಗಿಸೋದಿಲ್ಲ. ಯಾವುದೋ ಟೈಪ್ ಒನ್ ಡಯಾಬಿಟೀಸ್ ಯಾರಿಗೆ ನಾವು ಇನ್ಸುಲಿನ್ ಎಷ್ಟೇ ಕೊಟ್ಟು ಅವ್ರ ಕಂಟ್ರೋಲ್ ನಾವು ಮಾಡಕ್ ಆಗ್ತಾ ಇಲ್ವೋ ಅವ್ರಿಗೆ ಮಾತ್ರ ನಾವು ಉಪಯೋಗಿಸ್ತೀವಿ. ಸೊ ಇದನ್ನ ನೀವು ತಿಳ್ಕೋಬೇಕು. ಟೈಪ್ ಒನ್ ಡಯಾಬಿಟೀಸ್ ಅಂದ್ರೆ ಇನ್ಸುಲಿನ್ ಮಾತ್ರ ಒಂದು ಚಿಕಿತ್ಸೆ. ಆ ಇನ್ಸುಲಿನ್ ಹೇಗೆ ಕೊಡ್ತೀವಿ ಅದು ಬೇರೆ ಬೇರೆ ರೀತಿಯಲ್ಲಿ ಕೊಡ್ಬೋದು. ಇನ್ಸುಲಿನ್ ನಾವು ಸಿರಿಂಜ್ ಅಲ್ಲಿ ಕೊಡ್ಬೋದು, 2 ಸತಿ ಕೊಡ್ಬೋದು, 3 ಸತಿ ಕೊಡ್ಬೋದು, 4 ಸತಿ ಕೊಡ್ಬೋದು, ಇಲ್ಲ ಇನ್ಸುಲಿನ್ ಪಂಪ್ ಮುಖಾಂತರ ಕೊಡ್ಬೋದು. ಈ ತರ ಡಿಫ್ರೆಂಟ್ ವೆರೈಟೀಸ್ ಆಗಿ ನಾವು ಇನ್ಸುಲಿನ್ ಕೊಡ್ಬೋದು. ಆದ್ರೆ ಆ ಇನ್ಸುಲಿನ್ ಮಾತ್ರ ಒಂದು ಟ್ರೀಟ್ಮೆಂಟ್ ಇದೆ ಟೈಪ್ 1 ಡಯಾಬಿಟಿಸ್ಗೆ. ಈಗ